ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಅನ್ಯಾಯ. ಅಧಿಕಾರಿಗಳು ತಪ್ಪಿಸಿಕೊಂಡು ನಮ್ಮನ್ನ ಸಿಲುಕಿಸಿದ್ದಾರೆ, ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳು ಪ್ರೊಟೆಸ್ಟ್. ಯರಗೋಳ್ ಡ್ಯಾಂನಲ್ಲಿ ನೀರಿದ್ದರೂ ಪೈಪ್ಗಳ ಲೀಕೇಜ್ನಿಂದ ಎಲ್ಲೆಂದರಲ್ಲೇ ಪೋಲಾಗುತ್ತಿರುವ ನೀರು. ಸಾರ್ವಜನಿಕರಿಗೆ ಸಮರ್ಪಕವಾಗಿ ದೊರೆಯುತ್ತಿಲ್ಲ ಕುಡಿಯುವ ನೀರು. ಗುಡುಗು ಸಹಿತ ಮಳೆಗೆ ನೆಲ ಕಚ್ಚಿದ ಪಪ್ಪಾಯಿ ತೋಟ. 2 ಎಕರೆಯಲ್ಲಿ ಕೊಯ್ಲಿಗೆ ಸಿದ್ಧವಾಗಿದ್ದ ಬೆಳೆ ನಷ್ಟ, ಸಂಕಷ್ಟದಲ್ಲಿ ರೈತ. ನಂಬಿಸಿ ಸ್ನೇಹಿತನನ್ನು ಕರೆಸಿಕೊಂಡು ಲಾಂಗು ಮಚ್ಚಿನಿಂದ ಹಲ್ಲೆ. ರಕ್ತಸ್ರಾವದಿಂದ ನರಳುತ್ತಿದ್ದವನನ್ನ ಟೆಂಪೋದಲ್ಲಿ ಹಾಕ್ಕೊಂಡು ಸುತ್ತಾಟ. ಸತ್ತ ನಂತರ ಶವ ಬಿಸಾಡಿ ಪರಾರಿಯಾದ ಸ್ನೇಹ ಘಾತುಕರು. ವಾರ್ತೆಗಳ ವಿವರ. ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅರೆ, ಪೊಲೀಸರ ವಿರುದ್ಧ ಪೊಲೀಸರೇ ಯಾಕೆ ಪ್ರತಿಭಟನೆ ನಡೆಸಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಇದರ ಟಾರ್ಚರ್ ತಡೆಯಲಾರದೆ ನಮಗೆ ನಡೀತಾ ಇರೋ ಮೋಸ ಏನಕ್ಕೆ? ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು, ಪೇದೆಗಳ ಮನವೊಲಿಸಲು ಯತ್ನಿಸುತ್ತಿರುವ ಅಪರ ಪೊಲೀಸ್ ವರಿಷ್ಠಾಧಿಕಾರಿ, ಈ ಎಲ್ಲ ಹೈಡ್ರಾಮಾ ನಡೆದಿದ್ದು ಯಾಕೆ ಗೊತ್ತಾ? ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಕಳೆದ ವರ್ಷದ ಹಿಂದೆ ಶಿಡ್ಲಘಟ್ಟದ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರು. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್, ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ಹಾಗೂ ನರಸಿಂಹಮೂರ್ತಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ. ಈ ಪ್ರಕರಣದಲ್ಲಿ 2 ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ. ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನು ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಅವರ ಕಚೇರಿ ಬಳಿಯೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಅಮಾನತ್ತು ಆದೇಶ ಹಿಂಪಡೆಯುವಂತೆ ಎಸ್ಪಿ ಡಿಎಲ್ ನಾಗೇಶ್ ಬಳಿ ಸಾಕಷ್ಟು ಸಲ ಅಲೆದು ಸಾಕಾಗಿದೆ. ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಎಸ್ಪಿ ಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಮಾಡಿದ್ದಾರೆ. ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನ ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಡಿದ್ದಾರೆ ಕೊಟ್ಟು ಪರ್ಸ್ನಲ್ ಆಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಪ್ ಮಾಡಿಬಿಟ್ರು. ಬರೀ ನಮ್ಮ ಮುಂದೆ 3 ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು 8 ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಪ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರಂದ್ರೆ ಅದು ಅರ್ಥ ಏನು? ಮರು ವಿಚಾರಣೆ ಇಲ್ಲ, ಪಾರ್ಟಿ ಸವಾಲ್ ಇಲ್ಲ, ಇದು ಇಲ್ಲಿಗೆ ಕೊನೆ ಆಗುತ್ತಂದ್ರೆ ಅದು ಪ್ರಸ್ತಾಪ. ಅಲ್ಲಿ ನಾನು ಆದರೂ ಕೇಳಿದ್ದೀನಿ, ಅವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ, ಸರ್ ನಿಮ್ಮ ಕಾಲು ಇಟ್ಕೊತೀನಿ, ದಯವಿಟ್ಟು ನಮ್ಗೆ ಇನ್ನೊಂದು ಡೇಟ್ ಕೊಡಿ ಸರ್, ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್, ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರಂತ ಕೇಳಿದ್ರೆ ಇವೆಲ್ಲ ನಾನು ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಜಡ್ಜರ್ ಸ್ಥಾನದಲ್ಲಿ ಕೂತಿರೋ ಸತ್ಯನಾರಾಯಣ ಇನ್ಸ್ಪೆಕ್ಟರ್ ಅವರು ಈ ಮಾತು ಅನ್ಬೋದ? ಕೊನೆಗೂ ಪೊಲೀಸ್ ಪೇದೆಗಳ ಪ್ರತಿಭಟನೆಯನ್ನು ತಡೆದ ಅಪರ ಜಿಲ್ಲಾ ವರಿಷ್ಠಾಧಿಕಾರಿ ಖಾಸಿಂ ಸಾಬ್ ಯಶಸ್ವಿಯಾಗಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೇದೆಗಳಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದರು. ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಬೇಕಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಯರಗೋಳ್ ಸಮೀಪದ ಮಾರ್ಕಂಡೇಯ ನದಿ ನೀರು ತಮಿಳುನಾಡಿಗೆ ಹರಿದು ವ್ಯರ್ಥವಾಗುವುದನ್ನು ತಡೆದು ಬಂಗಾರಪೇಟೆ ಪಟ್ಟಣ, ಕೋಲಾರ ನಗರ ಸೇರಿ 45 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಯರಗೋಳ್ ಡ್ಯಾಂ ಯೋಜನೆಯು ಹಳ್ಳ ಹಿಡಿಯುತ್ತಿದ್ದು ಅಸಮರ್ಪಕ ಪೈಪ್ಲೈನ್ ಕಾಮಗಾರಿಯಿಂದ ಎಲ್ಲೆಂದರಲ್ಲಿ ಯೋಜನೆಯ ನೀರು ಪೋಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಯರಗೋಳ್ ಡ್ಯಾಂ ನಿರ್ಮಾಣಕ್ಕೂ ಮೊದಲೇ ಪೈಪ್ಲೈನ್ ಅಳವಡಿಸಿದ್ರ ಪರಿಣಾಮ ಸುಮಾರು ಕಡೆ ಪೈಪ್ಲೈನ್ಗಳು ಹಾನಿಯಾಗಿವೆ. ಇದರಿಂದ ಬಂಗಾರಪೇಟೆ ಹೊರತುಪಡಿಸಿದ್ರೆ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಕೋಲಾರ ನಗರದಲ್ಲಿ ಪೈಪ್ಲೈನ್ ಕಾಮಗಾರಿ ಪರಿಶೀಲನೆ ಜವಾಬ್ದಾರಿ ವಹಿಸಿಕೊಂಡಿರುವ ನಗರ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು ನೀರು ಪೋಲಾಗುತ್ತಿರುವ ವಿಚಾರವನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕೋಲಾರದಲ್ಲಿನ ಓವರ್ಹೆಡ್ ಟ್ಯಾಂಕ್ಗಳಿಗೆ ನೀರು ತುಂಬಿಸಿ ಪೈಪ್ಲೈನ್ ಮೂಲಕ ಮನೆಗಳಿಗೆ ಪೂರೈಕೆ ಮಾಡಲು ಯೋಜನೆ ರೂಪಿಸಲಾಗಿದೆಯಾದರೂ ನಗರದಲ್ಲಿ ಈಗಾಗಲೇ ಅಳವಡಿಸಿರುವ ಪೈಪ್ಲೈನ್ ಬಹುತೇಕ ಕಡೆ ಹಾನಿಯಾಗಿದೆ. ನಗರದಲ್ಲಿ ಒಟ್ಟು 9 ಓವರ್ಹೆಡ್ ಟ್ಯಾಂಕ್ ಮೂಲಕ ನೀರು ಹರಿಸಲು ಕ್ರಮ ವಹಿಸಿದ್ದು 6 ಟ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದರೆ ಇನ್ನು 3 ಟ್ಯಾಂಕ್ಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಸಮರ್ಪಕವಾಗಿ ಪೈಪ್ಲೈನ್ ಇರುವ ವಾರ್ಡ್ಗಳಿಗೆ ಯರಗೋಳ್ ನೀರು ಸರಬರಾಜು ಮಾಡುತ್ತಿಲ್ಲ. ನಗರಸಭೆ ಹಾಗೂ ನಗರ ಕುಡಿಯುವ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ಶಾಸಕರು ಹೇಳಿದ ಹಾಗೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ನಗರಸಭೆ ಸದಸ್ಯರೇ ಆರೋಪಿಸುತ್ತಿದ್ದಾರೆ. ಇದು ಏನಿದು ಯರಗೋಳ್ದು ಯೋಜನೆ ಏನು ಇದೆ ಇಲ್ಲಿಗ ಕೋಲಾರ ನಗರದಲ್ಲಿ ಪೂರ್ಣವಾಗಿಲ್ಲ. ಅದು ಎಲ್ಲೆಲ್ಲಿ ವ್ಯರ್ಥವಾಗಿ ನೀರು ಹೋಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ನಗರಸಭೆಯವರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನಮ್ಮ ಒಂತಿಗೆ ಏನು 10% ಹತ್ತು ಭಾಗ ಕೊಡಬೇಕಾಗಿದೆಯೋ ಅದು ಅವ್ರಿಗೆ ಸೇರಿಸ್ತಾ ಇದ್ದೀವಿ. ಕಳೆದ ಇನ್ನೂ ಕನೆಕ್ಷನ್ಸ್ ಹಾಕೋದ್ರಲ್ಲಿ ಇವರು ವಿಫಲವಾಗಿ ಮಾಡ್ತಾ ಇದ್ದಾರೆ. 2008 ಅಂದಿನ JDS ಮತ್ತು BJP ಸಮ್ಮಿಶ್ರ ಸರ್ಕಾರವು ಮಾರ್ಕಂಡೇಯ ನದಿಗೆ ಯರಗೋಳ್ ಡ್ಯಾಂ ಯೋಜನೆ ಅನುಷ್ಠಾನಕ್ಕೆ ತೀರ್ಮಾನಿಸಿ 315 ಕೋಟಿ ರು ವೆಚ್ಚದ ಅಂದಾಜು ಪಟ್ಟಿ ತಯಾರಿಸಿ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು. ಆದರೆ ಕಾಮಗಾರಿಯು ಕುಂಠುತ್ತಾ ಸಾಗುತ್ತಿತ್ತು. ಈ ಹಿಂದಿನ ಶಾಸಕ ಕೆ ಶ್ರೀನಿವಾಸ್ ಗೌಡ ಅವರು ಅಧಿಕಾರಿಗಳು ಗುತ್ತಿಗೆದಾರರನ್ನ ಬೆಂಡೆತ್ತಿ ಕಾಮಗಾರಿಗೆ ವೇಗ ನೀಡಿದ್ರು. ಜೊತೆಗೆ ಆಗಾಗ ಸ್ಥಳ ಭೇಟಿ ಮಾಡಿ ಯೋಜನೆ ಪೂರ್ಣಗೊಳ್ಳಲು ಕಾರಣೀಭೂತರಾದರು. ಆ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2023 ನವೆಂಬರ್ 11 ಡ್ಯಾಂ ಉದ್ಘಾಟಿಸುವ ಮೂಲಕ ದಶಕಗಳ ಬಳಿಕ ಜನರ ಬಹುವರ್ಷಗಳ ಕನಸು ನನಸು ಮಾಡಿದರು. ಆದರೆ ಯೋಜನೆಯ ಉದ್ದೇಶದಂತೆ ಕೋಲಾರ ನಗರದ ನಿವಾಸಿಗಳಿಗೆ ನೀರು ಲಭ್ಯವಾಗದಿರುವುದು ವಿಪರ್ಯಾಸವೇ ಸರಿ. ಕೋಲಾರ ನಗರದ ETCM ವೃತ್ತ, ಕಾಲೇಜು ವೃತ್ತ, ಸರ್ವಜ್ಞ ಪಾರ್ಕ್, ಡಬಲ್ ಟ್ಯಾಂಕ್ ಸಮೀಪ ಕೋಟೆ ಬಡಾವಣೆಯಲ್ಲಿ ಯರಗೋಳ್ ಯೋಜನೆ ನೀರು ವ್ಯರ್ಥವಾಗಿ ಹರಿಯುತ್ತಿರುವ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಸತೀಶ್, ನ್ಯೂಸ್ TV, ಕೋಲಾರ. ಬಾಗೇಪಲ್ಲಿ ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಬಿದ್ದ ಗುಡುಗು ಮಿಂಚಿನ ಮಳೆಗೆ 2 ಎಕರೆಯಲ್ಲಿ ರೈತನೊಬ್ಬ ಬೆಳೆದಿದ್ದ ಪಪ್ಪಾಯಿ ಗಿಡಗಳು ನೆಲಕ್ಕೆ ಕಚ್ಚಿದ್ದು ಸಂಪೂರ್ಣ ಬೆಳೆ ನಷ್ಟ ಹೊಂದಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಕೂರು ಗ್ರಾಮದ ರೈತ ವೆಂಕಟ್ ಶಿವಪ್ಪ ಎಂಬುವರು ತಮ್ಮ 2 ಎಕರೆ ಹೊಲದಲ್ಲಿ ಪಪ್ಪಾಯಿ ಗಿಡಗಳನ್ನು ಬೆಳೆದಿದ್ದಾರೆ. ಇನ್ನು 15 ದಿನಗಳಲ್ಲಿ ಪಪ್ಪಾಯಿ ಮಾರಾಟ ಮಾಡಬೇಕಾಗಿತ್ತು. ಇದರಂತೆ ಉಳಿದ ಜಮೀನಿನಲ್ಲಿ ನುಗ್ಗೆಕಾಯಿ, ತರಕಾರಿ ಬೆಳೆಗಳನ್ನು ಬೆಳೆದಿದ್ದಾರೆ. ಗುರುವಾರ ರಾತ್ರಿ ಗುಡುಗು, ಮಿಂಚು, ಸಿಡಿಲಿನ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕೆ ಕಚ್ಚಿವೆ. ಪಪ್ಪಾಯಿ ಗಿಡಗಳು ಕೆಳಗೆ ಬಿದ್ದಿರುವುದರಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಕೊಳವೆ ಬಾವಿಯಿಂದ ನೀರು ಹಾಯಿಸಿ ಪಪ್ಪಾಯಿ ಗಿಡಗಳನ್ನು ಬೆಳೆದಿದ್ದೇನೆ. ಪಪ್ಪಾಯಿಗಳು 15 ದಿನಕ್ಕೆ ಮಾರಾಟ ಮಾಡಬೇಕಾಗಿತ್ತು. ಆದರೆ ಗುರುವಾರ ರಾತ್ರಿ ಬಿದ್ದ ಮಳೆಗೆ ಪಪ್ಪಾಯಿಗಳು ನೆಲಕ್ಕೆ ಕಚ್ಚಿವೆ. 1 ಲಕ್ಷ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಸರ್ಕಾರ ಆ ನಷ್ಟ ಪರಿಹಾರ ಕಲ್ಪಿಸಬೇಕೆಂದು ರೈತ ವೆಂಕಟ ಶಿವಪ್ಪ ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ವೆಂಕಟ ಶಿವಪ್ಪ ಅಂತ, ತಂದೆ ಹೆಸರು ಲೇಖ ವೆಂಕಟರಾಯಪ್ಪ, ಗ್ರಾಮ ಕಾರ್ಕೂರು. ನಮ್ಮ ಮಗಳಿಗಂತ 1-2 ಎಕರೆ 4 ಕೋಟಿ ಜಮೀನು ಕೊಟ್ಟಿದ್ದೆ ನಾನೇ. ಅದರಲ್ಲಿ ಮಗಳು ಬಂದು ನಾಳೆ ಕೆಲಸ ತೋಟ ಮಾಡಿದ್ದೆ. ಅದರಲ್ಲಿ ಪಪ್ಪಾಯ, ಮಹಾಗಣಿ ಮತ್ತು ಸಿಲ್ವರ್ ಗಿಡ, ಅದಾದಮೇಲೆ ನುಗ್ಗೆ ಗಿಡನೂ ಸಹ ಹಾಕಿದ್ದೀವಿ.
ಸೊ ಇವೆಲ್ಲ ಕೆಲವೊಂದು ಗಿಡ ಮೊನ್ನೆ ಮಳೆ ನೈಟ್ಗೆ ಗಾಳಿ ಗುಡು ಸಮೇತ ಮಳೆ ಬಂದು ಸುಮಾರು ನಷ್ಟವಾಗಿದೆ. ಪಪ್ಪಾಯ ಆ್ಯಂಡು ನುಗ್ಗೆ ಫಸಲು ಕೈಗೆ ಬಂದಿತ್ತು, ಬಾಯಿ ಸಿಗದೆ ಹೋಯಿತು. ತುಂಬ ಬೇಸರ ಆಗಿದೆ ಸರ್, ಏನೋ ಒಂಚೂರು ಸಹಾಯ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ್, ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. ಸಿನ್ಸ್ 20 ಇಯರ್ಸ್ ಎಕ್ಸಾಂಪ್ಲರಿ ರಿಸಲ್ಟ್ಸ್, ಎವ್ರಿ ಇಯರ್ 15 to 20 ಸ್ಟೂಡೆಂಟ್ ಸೆಲೆಕ್ಟೆಡ್. ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ CBSES. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ 4 ವರ್ಷದ ಕಡೆಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ TV ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಾತನಾಡಬೇಕೆಂದು ಕರೆದ ಸ್ನೇಹಿತರ ಗ್ಯಾಂಗ್ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ರಕ್ತಸ್ರಾವದಲ್ಲಿ ನರಳಾಡುತ್ತಿದ್ದವನನ್ನ ಟೆಂಪೋದಲ್ಲಿ ಹಾಕಿಕೊಂಡು ಊರೂರು ಸುತ್ತಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಟೆಂಪೋದೊಳಗೆ ಸತ್ತವನ ಶವವನ್ನ ರಸ್ತೆ ಬದಿಯಲ್ಲಿ ಬಿಸಾಕಿದ ಸ್ನೇಹ ಘಾತುಕರು ಪರಾರಿಯಾಗಿದ್ದಾರೆ. ಮಾತನಾಡಬೇಕು ಅಂತ ಕರೆದ ಸ್ನೇಹಿತರ ಗ್ಯಾಂಗ್ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ರಕ್ತ ಶ್ರಾವದಲ್ಲಿ ನರಳಾಡುತ್ತಿದ್ದವನ ಟೆಂಪೋದಲ್ಲಿ ಹಾಕೊಂಡು ಊರೂರು ಸುತ್ತಾಡಿದ್ದಾರೆ. ತೀವ್ರ ರಕ್ತ ಶ್ರಾವದಿಂದ ಟೆಂಪೋದೊಳಗೆ ಸತ್ತವನ ಶವವನ್ನ ರಸ್ತೆ ಬದಿಯಲ್ಲಿ ಬಿಸಾಕಿದ ಸ್ನೇಹಘಾತುಕರು ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಹಳ್ಳಿ ಬಳಿಯ JP ಬಾರ್ನಲ್ಲಿ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಗ್ಯಾಂಗೊಂದು ಯುವಕನ ಮೇಲೆ ಲಾಂಗ್ ಮಚ್ಚುಗಳಿಂದ ಹಲ್ಲೆ ನಡೆಸಿದೆ. ಹಲ್ಲೆಗೊಳಗಾದ ಯುವಕನ ಕಡೆಯವರು ಆತನ ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದ್ರೆ ಅಲ್ಲಿದ್ದದ್ದು ಚೆಲ್ಲಿದ ರಕ್ತ ಮತ್ತು ಲಾಂಗ್. ಇಡೀ ರಾತ್ರಿ ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮುಂಜಾನೆ 4 ಗಂಟೆ ಸಮಯದಲ್ಲಿ ಹಲ್ಲೆಗೊಳಗಾದ ಯುವಕನ ಶವ ಪತ್ತೆಯಾಗಿದೆ. ಅಂದಹಾಗೆ ಸ್ನೇಹಿತರಿಂದಲೇ ಕೊಲೆಯಾದ ಯುವಕ ಹೊಸ್ಕೂರು ಗ್ರಾಮದ 23 ವರ್ಷದ ಹೇಮಂತ್ ಗೌಡ. ಕೊಲೆಯಾದ ಯುವಕ ರಿಯಲ್ ಎಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸುತ್ತಿದ್ದ. ಆತನ ಮೇಲೆ ಹಲ್ಲೆ ನಡೆಸಿದ್ದು ಸ್ನೇಹಿತನಾಗಿದ್ದ ನರಸಿಂಹಮೂರ್ತಿ ಅಲಿಯಾಸ್ ಸಂತು ಅಲಿಯಾಸ್ ಮಿಟ್ಟೆ. ಅಂದಹಾಗೆ ಆರೋಪಿ ನರಸಿಂಹಮೂರ್ತಿಯ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಎಸ್ಪೇಟ್ ದಂಧೆ ನಡೆಸುವ ದೊಡ್ಡ ಜೂಜುಕೋರನಾಗಿದ್ದ ಆತನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕಾರಣಕ್ಕೆ ಪೊಲೀಸರು ರೌಡಿ ಶೀಟರ್ ಹಾಕಿದರು. ಪೊಲೀಸ್ ಮಾಹಿತಿ ಪ್ರಕಾರ ಇಬ್ಬರು ಸ್ನೇಹಿತರಾಗಿದ್ದು ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪವಾಗಿದೆ. ಇದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಕೊಲೆ ನಡೆದಿರಬಹುದು. ಹಲ್ಲೆ ನಡೆದ ನಂತರ ಹೇಮಂತ್ ಗೌಡನನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ರೆ ಆತ ಬದುಕುಳಿತಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನ
ಟೆಂಪೋದಲ್ಲಿ ಹಾಕೊಂಡು ಸುತ್ತಾಡಿದ್ದಾರೆ. ಈ ವೇಳೆ ಅಧಿಕ ರಕ್ತ ಶ್ರಾವದಿಂದ ಸಾವನ್ನಪ್ಪಿದ್ದಾರೆ. ಅನಂತರ ಶವವನ್ನ ಎಸೆದು ಪರಾರಿಯಾಗಿದ್ದಾರೆ. ಆರೋಪಿಗಳು ಸಿಕ್ಕ ನಂತರ ಕೊಲೆಯ ಅಸಲಿ ಕಾರಣ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮೃತನ ತಂದೆ ಸದ್ಯ ದೂರನ್ನ ನೀಡಿದ್ದಾರೆ. ರಾತ್ರಿ 12 ಗಂಟೆ 12:30 ಫೋನ್ ಬಂತು. ಒಬ್ಬ ಮೇಡಳ್ಳಿ ಸಂತೋಷ್ ಉರೂಪ್ ನರಸಿಂಹಮೂರ್ತಿ ಮಿಟ್ಟೆ ಅನ್ನೋನು ಊಟ ಮಾಡಿ ನಾವು ಕೆಳಗಡೆ ಹಿಡಿತಾ ಇದ್ವಿ, ಜೆ ಪಿ ಪ್ಯಾಲೇಸ್ ಕೆಳಗಡೆ ಹಿಡಿತಾ ಇದ್ವಿ. ಮಾತಾಡ್ಕೊಂಡು ಫ್ರೆಂಡ್ಲಿ ಒಳಗೆ ಫೋನಾಗ ಮಾಡಿ ಮಾಡಿ ಮಾತಾಡಿ ಎಲ್ಲಿದ್ದೀಯಪ್ಪ ಅಂತ, ಎಲ್ಲಿದ್ದೀವಿ ಅಂತ ಹೇಳ್ದ ಹೇಮಂತ್ ಗೌಡ. ಹೇಳಿದ್ದಕ್ಕೆ ಮಾತಾಡ್ಬೇಕು ಬರ್ತೀನಿ ಅಂತ ಹೇಳಿ 15 ಜನ ಹುಡುಗನ ಕರ್ಕೊಂಬಂದು ಲಾಂಗು ಮಚ್ಚಗಳಿಂದ ಅಲ್ಲೇ ಮಾಡಿ ಟಾಟಾ ಎಸ್ಟೇಟ್ ಅಶೋಕ್ ಲೇಲ್ಯಾಂಡ್ ಒಂದು 2 DO 1 ಎರ್ಟಿಗ ಗಾಡಿಯೊಳಗೆ ಎತ್ತಾಕೊಂಡು ಹೋಗಿ ಇವರು ಜೊತೆಯಲ್ಲಿದ್ದವರು 3 ಜನ 4 ಜನ ಓಡಾಬಿಟ್ಟವ್ರೆ. ದೊಣ್ಣೆ ಮಚ್ಚುಗಳು ಎಲ್ಲ ನೋಡಿ ಎತ್ತಾಕೊಂಡು ಹೋಗಿ ಗಾಡಿಯಲ್ಲೇ ಹೊಡೆದು ಪೊಲೀಸವರು ಹುಡುಕಿದ್ದಾರೆ, ನಾವು ಹುಡುಕಿದ್ದೀವಿ. ಆಮೇಲೆ ಆರೋಪಿ ಮನೆಗೆ ಹೋಗಿದ್ದೀವಿ, ಸಿಕ್ಕಿಲ್ಲ. ಆಮೇಲೆ 4:45 ಟೈಮ್ಗೆ ಮೇನ್ ರೋಡಲ್ಲಿ ಬಾಡಿ ಬಿಸಾಕ್ ಹೋಗಿರ್ತಾರೆ. ಏನು ಕಾರಣ ಸರ್? ಕಾರಣ ಏನು ಗೊತ್ತಿಲ್ಲ, ಫ್ರೆಂಡ್ಲಿ ಚೆನ್ನಾಗಿರೋರೆ. ಅವನೇ ಮಾತಾಡಿ, ಎಲ್ಲಿದ್ಯಾ ಹೇಮಂತ್ ಗೌಡ, ಹೇಮಂತ್ ಗೌಡ ಎಲ್ಲಿದ್ಯಾ ಎಲ್ಲಿದ್ಯಾ ಬತ್ತೀನಿ ಸಿಕ್ಕಣ ಅಂತ ಮಾತಾಡಿ. ಗುರುಪ್ರಸಾದ್ ಹನಿಯೂರು, ಎನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಚಿಂತಾಮಣಿ ತಾಲೂಕು ಪೆದ್ದೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀ ವೀರಾಂಜನೇಯ ಸ್ವಾಮಿಯವರ ವಾರ್ಷಿಕ ಬ್ರಹ್ಮರಥೋತ್ಸವ ಹಾಗೂ ಪೆದ್ದೂರು ಜಾತ್ರೆಯ 20ನೇ ವಾರ್ಷಿಕೋತ್ಸವವು ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದಲ್ಲಿ ರಥೋತ್ಸವದ ಅಂಗವಾಗಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಿ 1:00 ಸರಿಯಾಗಿ ದೇವಾಲಯದ ಟ್ರಸ್ಟ್ ಅವರು ಬ್ರಹ್ಮರಥೋತ್ಸವಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ರಥವನ್ನ ಎಳೆದು ಪುನೀತರಾದರು. ದವನ ಬಾಳೆಹಣ್ಣು ಎಸೆದು ತಮ್ಮ ಹರಕೆ ಸಲ್ಲಿಸಿದರು ಹಾಗೂ ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ತಮಟೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವದ ಅಂಗವಾಗಿ ಭಕ್ತಾದಿಗಳಿಂದ ಅಖಂಡ ರಾಮಕೋಟಿ ಭಜನೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ದೇವಾಲಯದ ಟ್ರಸ್ಟ್ನವರು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟ್ನ ಗೌರವ ಅಧ್ಯಕ್ಷ ವಕೀಲ ಎಸ್ ರಘುನಾಥ್ ರೆಡ್ಡಿ, ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ, ಬಿಎನ್ ಶ್ರೀರಾಮ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್, ಖಜಾಂಚಿ ವಕೀಲ ಈಶ್ವರಗೌಡ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಹಾಡಹಗಲೇ ಅಪರಿಚಿತ ಕಳ್ಳರು ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕದ್ದು ಪರಾರಿಯಾಗಿದ್ದ ಮೋಸ್ಟ್ ವಾಂಟೆಡ್ ಖದೀಮನೊಬ್ಬ ಪೊಲೀಸರ ಕಾರ್ಯಾಚರಣೆಯಿಂದ ಬಲೆಗೆ ಬಿದ್ದಿದ್ದಾನೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮವಾರ ಅರದೇಶನಹಳ್ಳಿ ಗ್ರಾಮದಲ್ಲಿ 19 ಏಪ್ರಿಲ್ ಹಾಡಹಗಲೇ ಅಪರಿಚಿತ ಕಳ್ಳರು ಮನೆಗೆ ನುಗ್ಗಿ 26 ಲಕ್ಷ ಮೌಲ್ಯದ ಚಿನ್ನದ ಒಡವೆಗಳನ್ನು ಮತ್ತು 6 ಲಕ್ಷ ನಗದು ಹಣವನ್ನ ದೋಚಿ ಪರಾರಿಯಾಗಿದ್ದ ಪ್ರಕರಣ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣದ ಜಾಡು ಹಿಡಿದ ವಿಶ್ವನಾಥಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಜಿಲ್ಲಾ ಎಸ್ಪಿ, ಅಪರ ಪೊಲೀಸ್ ಅಧೀಕ್ಷಕರು, ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೊನೆಗೂ ಆರೋಪಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 34 ವರ್ಷದ ಮೋಹನ್ ಕುಮಾರ್ ಟಿ ಪೊಲೀಸರ ಬಲೆಗೆ ಸಿಕ್ಕಿ ಬಿದ್ದಿದ್ದಾನೆ. ಬೆಂಗಳೂರು ನಗರ ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿಯೂ ಸಹ ಈತನ ಮೇಲೆ ಪ್ರಕರಣ ದಾಖಲಾಗಿರುತ್ತದೆ.
ಇನ್ನು ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾರಾಯಣಸ್ವಾಮಿ, ಎಎಸ್ಐ ಶ್ರೀನಿವಾಸಯ್ಯ ಮತ್ತು ತಂಡವು ಆರೋಪಿಯನ್ನ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯಿಂದ ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ 432 ಗ್ರಾಂ ಚಿನ್ನದ ಒಡವೆಗಳು ಮತ್ತು ಆರೋಪಿ ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನ ನ್ಯಾಯಾಲಯದ ಬಂಧನಕ್ಕೆ ಕಳುಹಿಸಿಕೊಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹೈದರ್ಸಾ ಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ಬರಗಾಲ ಬಂದು ರೈತರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನರ್ಸರಿ ಮಾಲೀಕ ನೀಡಿರುವ ಕಳಪೆ ಬಿತ್ತನೆ ನಾರಿನಿಂದ ಟೊಮ್ಯಾಟೊ ಬೆಳೆಗಾರನೊಬ್ಬ ಲಕ್ಷ ಹಣ ಕಳೆದುಕೊಂಡ ಘಟನೆ ಗುಡಿಬಂಡೆ ತಾಲೂಕಿನಲ್ಲಿ ನಡೆದಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ರೈತ ಆದಿನಾರಾಯಣ ರೆಡ್ಡಿ ಎನ್ನುವರು 1.5 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದು 8,000 ಟೊಮ್ಯಾಟೊ ನಾರು ಹಾಕಿದ್ದಾರೆ. ಕಳೆದ 3 ತಿಂಗಳಿಂದ ಬೆಳೆಯನ್ನ ಹಾರೈಕೆ ಮಾಡುವಷ್ಟೊತ್ತಿಗೆ ಒಟ್ಟು 2.5 ಲಕ್ಷ ಬಂಡವಾಳ ತಗುಲಿದ್ದು ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಸ್ಥಾನದ ಬಳಿ ಇರುವ ನರ್ಸರಿಯಿಂದ ಚಲಪತಿ ಎನ್ನುವರ ಬಳಿ ನಾರು ಖರೀದಿಸಿದ್ದು ಟೊಮ್ಯಾಟೊ ಹಣ್ಣಿನ ಮೇಲ್ಭಾಗದಲ್ಲಿ ಮತ್ತೊಂದು ಟೊಮ್ಯಾಟೊ ಹೊರಬರುತ್ತಿದ್ದು ಇದಕ್ಕೆ ಕಳಪೆ ಬಿತ್ತನೆ ಬೀಜವೇ ಕಾರಣವೆಂದು ರೈತ ಶ್ರೀನಾಥ್ ಆರೋಪಿಸಿದ್ದಾರೆ. ಟೊಮ್ಯಾಟೊ ಹಾಕಿದ್ದೆ, 8,000 ಪೈರ್ ಎತ್ಕೊಂಡು ಬಂದಿದ್ದೆ, 80 ಪೈಸೆ ಕೊಟ್ಟಿದ್ರು. ಅವತ್ತು ನಾವು ಚಲಪತಿ ಅಂತ ಸುಂಕಲಂಗುಡಿ ಹತ್ರ ಬಾಗೇಪಲ್ಲಿ ತಾಲೂಕು, ಅವರು ಎಲ್ಲ ಗೋಲಿ ಇದೆ ಟೊಮ್ಯಾಟೊ, ನನಗೆ 2.5 ಲಕ್ಷ ಖರ್ಚು ಬಂದಿದೆ. ನನಗಿವಾಗ 20 ಬಾಕ್ಸ್ ಆಗುತ್ತೆ, 20 ಬಾಕ್ಸಲ್ಲಿ 10 ಬಾಕ್ಸ್ ಗೋಲಿ ಆಗುತ್ತೆ, ಇನ್ನು 10 ಬಾಕ್ಸು ಆಗುತ್ತೆ, 150 ರೂಪಾಯಿ ಹೋಗ್ತಾ ಇದೆ. 5 ಜನ ಲೇಬರ್ ಬೇಕು, ಗಂಡಸರು ಬೇಕು, ನನಗೆ 2,000 ರೂಪಾಯಿ ಕೂಲಿ ಆಗುತ್ತೆ, 300 ರೂಪಾಯಿ ಉಳಿಯುತ್ತೆ. ನಾನು ಕಿತ್ತರೆ ಅರ್ಧ ಕಿತ್ತಾಗ್ತೀವಿ, ಅರ್ಧ ಇದೆ ಇದರಲ್ಲಿ. ಅವ್ರು ಕೇಳಿದ್ರೆ ಏನು ಕೇಳಿದ್ರು ನಮಗೆ ಗೊತ್ತಿಲ್ಲ, ನಿಮ್ಗೆ ಏನು ಬೇಕೋ ಅದ ಮೇಲೆ ಹೇಳ್ಕೊಳ್ಳಿ ಅಂತಾರೆ. ಅಧಿಕಾರಿಗಳು ಹೇಳಿದ್ರೆ ಬಿಲ್ ಕೇಳಿ ಅಂತಾರೆ. ಬಿಲ್ ಅಂದರೆ ನಮ್ಮ ಹತ್ರ ಇಲ್ಲ ಅಂತಾರೆ ಅವರು, ನರ್ಸರಿ ಅವರು ಚಲಪತಿ ಅಂತ. ನಮ್ಮ ಹತ್ರ ಬಿಲ್ ಇಲ್ಲ, ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಅಂತಾರೆ. ನಾವು ಯಾರ ಹತ್ರ ಕೇಳಬೇಕು ಏನು ಅಂತ ಗೊತ್ತಾಗದೆ ನಾವು ಸೀಡೋ ಇವರು ಕೇಳುವು, ಇವ್ರು ಬಂದು ನಮ್ಗೆ ಸಹಾಯ ಮಾಡ್ತೀವಿ ಅಂತ ನಮ್ಮ ತೋಟದ ಹತ್ರ ಬಂದಿದ್ದಾರೆ. ಬಂದು ಎಲ್ಲ ಫೋಟೋ ತೆಗಿತಾರೆ ಮಾಡಿ ನಮ್ಮ ಬೆಳೆ ನಷ್ಟ ಪರಿಹಾರ ಕೊಡಿಸ್ಬೇಕಾಗಂತ ವಿನಂತಿ ಮಾಡ್ತೀವಿ. ಮತ್ತೆ ಈ ತುಂಬ ಆಂಧ್ರದವ್ರು ಬಂದು ನರ್ಸರಿಗಳು ಹಾಕಿದ್ದಾರೆ, ಏನು ಮಾಡಿದ್ರು ರೆಸ್ಪಾನ್ಸೇ ಇಲ್ಲ. ಇನ್ನು ರೈತರು ನರ್ಸರಿ ಬಳಿ ಹೋಗಿ ಕೇಳಿದಾಗ ನಮಗೆ ಕಳಪೆ ಟೊಮ್ಯಾಟೊ ನಾರು ನೀಡಿದ್ದೀರಾ ಅಂತ ರೈತ ಕೇಳಿದರೆ ನರ್ಸರಿ ಮಾಲೀಕರು ನೀವು ಯಾರಿಗೆ ಬೇಕಾದರೂ ದೂರು ನೀಡಿ ಅಂತ ಹೇಳಿದ್ದಾನೆ. ಕೂಡಲೇ ರೈತ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯ ಬಳಿ ಕೇಳಿದಾಗ ಟೊಮ್ಯಾಟೊ ನಾರು ಖರೀದಿಸಿದ್ದಾಗ ಬಿಲ್ ಕೊಟ್ಟಿದ್ರೆ ಕೊಡಿ, ನಾವು ಮಾತನಾಡ್ತೇವೆ, ಇಲ್ಲಾಂದರೆ ನಾವು ಏನು ಮಾಡಲು ಆಗುವುದಿಲ್ಲ ಅಂತ ಉತ್ತರ ನೀಡಿದ್ದಾರೆ. ಏನೇ ಆಗಲಿ ರೈತರು ಏನೇ ಖರೀದಿ ಮಾಡಿದರೂ ಅದಕ್ಕೆ ಬಿಲ್ ಪಡೆಯಬೇಕು, ಇಲ್ಲವಾದಲ್ಲಿ ಈ ರೀತಿ ಮೋಸ ಹೋಗಬೇಕಾಗುತ್ತದೆ. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಜಿ ಕೊತ್ತೂರು ಗ್ರಾಮದಲ್ಲಿ ಇಂದು ಭೂಕಂಪಿಸಿದ್ದು ಗ್ರಾಮದಲ್ಲಿ ಜನರು ಭಯಭೀತರಾಗಿದ್ದಾರೆ. ಘಟನೆಯನ್ನು ತಿಳಿದು ಸ್ಥಳಕ್ಕೆ ಉಪತಹಸೀಲ್ದಾರ್ ಆಶಾ ಭೇಟಿ ನೀಡಿದ್ದರು. ಗೌರಿಬಿದನೂರು ತಾಲೂಕು ಜಿ ಕೊತ್ತೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ್ದು ಈ ಬಗ್ಗೆ ಗ್ರಾಮಸ್ಥರಾದ ಗಂಗಾರೆಡ್ಡಿ ಮಾತನಾಡಿ, ಇಂದು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಕೇವಲ 2 ಸೆಕೆಂಡ್ ಜೋರಾದ ಶಬ್ದ ಬಂದಿದ್ದು ಮನೆಯಲ್ಲಿದ್ದ ಪಾತ್ರೆಗಳು ಬಿದ್ದು ಹೋಗಿವೆ, ಮನೆಯ ಮೇಲ್ಛಾವಣಿ ಕುಸಿದಿದೆ ಎಂದರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಉಪತಹಸೀಲ್ದಾರ್ ಆಶಾ ಮಾತನಾಡಿ, ಜಿ ಕೊತ್ತೂರು ಗ್ರಾಮದಲ್ಲಿ ಇಂದು ಬೆಳಗ್ಗೆ ಏಕಾಏಕಿಯಾಗಿ ಭೂಮಿ ಕಂಪಿಸಿದ್ದು ಜೋರಾದ ಶಬ್ದ ಬಂದ ಕಾರಣಕ್ಕೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೆಲಕ್ಕೆ ಅಪ್ಪಳಿಸಿದೆ. ಗ್ರಾಮದ ಕೆಎನ್ ಗಂಗಾರೆಡ್ಡಿ ಎಂಬುವರ ಮನೆ ಮೇಲ್ಛಾವಣಿ ಬಿದ್ದು ಹೋಗಿದೆ. ದುರದೃಷ್ಟವಶಾತ್ ಮನೆಯಲ್ಲಿ ಇದ್ದವರಿಗೆ ಯಾವುದೇ ರೀತಿಯ ತೊಂದರೆ ಆಗಿರುವುದಿಲ್ಲ, ಈ ವಿಷಯವನ್ನು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೇವೆ ಎಂದರು. ಈ ವಿಷಯದ ಬಗ್ಗೆ ತಹಸೀಲ್ದಾರ್ ಮಹೇಶ್ ಪತ್ರಿ ಭೂಕಂಪನ ಕೇಂದ್ರದವರಿಗೆ ವಿಷಯ ತಿಳಿಸಿದಾಗ ಅಲ್ಲಿನ ಅಧಿಕಾರಿಗಳು ಭೂಕಂಪಿಸದೆ ಆದಲ್ಲಿ ನಮಗೆ ಇಲ್ಲಿ ಭೂಕಂಪನದ ಬಗ್ಗೆ ದಾಖಲೆ ಆಗುತ್ತದೆ, ಆದರೆ ಇಲ್ಲಿ ನಮಗೆ ಯಾವುದೇ ರೀತಿಯ ಅಂತಹ ದಾಖಲೆ ಆಗಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಇದರಿಂದ ಜನರು ಭಯಪಡದೆ ನಿರ್ಭೀತಿಯಿಂದ ಇರಬಹುದು ಎನ್ನಲಾಗಿದೆ. ಒಟ್ಟಾರೆಯಾಗಿ ಗ್ರಾಮದಲ್ಲಿ ಯಾವ ಕಾರಣಕ್ಕೆ ಭೂಮಿ ಕಂಪಿಸಿದೆ ಎಂದು ಗ್ರಾಮಸ್ಥರಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕಿ ಡಾಕ್ಟರ್ ಅವ್ರಪ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕ ಸುಚ್ ಇಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣು.
ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಮಾರುತಿ ಸುಜುಕಿ ಕಂಪನಿಯಿಂದ ಎಪಿಕ್ ನ್ಯೂ ಸ್ವಿಫ್ಟ್ ಝೆಡ್ ಸೀರೀಸ್ನ ಇಂಜಿನ್ ಜೊತೆಗೆ ನೂತನ ತಂತ್ರಜ್ಞಾನ ಆಧಾರಿತ ಸುಸ್ಥಿರತೆಯ ಹೊಸ ಕಾರನ್ನು ಭಾರತದ ಅತಿದೊಡ್ಡ ಕಾರು ತಯಾರಿಕಾ ಸಂಸ್ಥೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ವತಿಯಿಂದ ದೇವನಹಳ್ಳಿ ತಾಲೂಕಿನ ನಂದಿಬೆಟ್ಟದ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಜೆಡಬ್ಲ್ಯೂ ಮ್ಯಾರಿಯೇಟ್ನಲ್ಲಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಹಿಸಾಶಿ ಟಿಕೆಯುಚಿ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ನ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ವಿಭಾಗದ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾರ್ಥೋ ಬ್ಯಾನರ್ಜಿ, ಮಾರುತಿ ಸ್ವಿಫ್ಟ್ ಕಂಪನಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅನಾರೋಗ್ಯದ ನಿಮಿತ್ತ ಮೃತಪಟ್ಟಿರುವ ವ್ಯಕ್ತಿ ಪತ್ನಿಯನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರ ಆರ್ಥಿಕ ಜೀವನಕ್ಕೆ ಸಹಾಯ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ರವಿ ಎಂಬ ವ್ಯಕ್ತಿ ಸುಮಾರು ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಿದ್ದರು. ಅನಾರೋಗ್ಯದ ನಿಮಿತ್ತ 9/5/2024 ಅಕಾಲಿಕ ಮರಣ ಹೊಂದಿದ್ರು. ಮರುದಿನ 10ನೇ ತಾರೀಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಭೀಮೇಶ್ ಎಂಬ ಇಬ್ಬರು ಜೊತೆಗೂಡಿ ಇವರಿಗೆ ಬೇಕಾದಂತಹ ಅಂಬಿಕಾ ಎನ್ನುವವರನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 11/5/2024 ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ರು. ಇದನ್ನು ಗಮನಿಸಿದ ನಗರ ಪೊಲೀಸ್ ಆರಕ್ಷಕ ಉಪ ನಿರೀಕ್ಷಕಿ ಶುಭಾಂಬಿಕಾ ಮಧ್ಯೆ ಪ್ರವೇಶಿಸಿದ್ದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಅಚಾತುರ್ಯದಿಂದ ಅಜಾಗೃತೆಯಿಂದ ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡ ಅಂಬಿಕಾ ರವರ ಬದಲಿಗೆ ಗೀತಾ ಎಂಬುವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮೂಲಕ ಧರಣಿಗೆ ತಿಲಾಂಜಲಿ ಹಾಡಿದ್ದಾರೆ. ಈ ವೇಳೆ ಇಂದಿರಾಜ ಕುಮಾರ್, ಗಂಗಾಧರಪ್ಪ, ಸುದರ್ಶನ್, ನರಸಿಂಹಯ್ಯ, ಮಂಜುನಾಥ್, ಶ್ರೀನಿವಾಸ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಅನ್ಯಾಯ, ಅಧಿಕಾರಿಗಳು ತಪ್ಪಿಸಿಕೊಂಡು ನಮ್ಮನ್ನ ಸಿಲುಕಿಸಿದ್ದಾರೆ, ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳು ಪ್ರೊಟೆಸ್ಟ್. ಯರಗೋಳ್ ಡ್ಯಾಂನಲ್ಲಿ ನೀರಿದ್ದರೂ ಪೈಪ್ಗಳ ಲೀಕೇಜ್ನಿಂದ ಎಲ್ಲೆಂದರಲ್ಲೇ ಪೋಲಾಗುತ್ತಿರುವ ನೀರು, ಸಾರ್ವಜನಿಕರಿಗೆ ಸಮರ್ಪಕವಾಗಿ ದೊರೆಯುತ್ತಿಲ್ಲ ಕುಡಿಯುವ ನೀರು. ಗುಡುಗು ಸಹಿತ ಮಳೆಗೆ ನೆಲ ಕಚ್ಚಿದ ಪಪ್ಪಾಯಿ ತೋಟ, 2 ಎಕರೆಯಲ್ಲಿ ಕೊಯ್ಲಿಗೆ ಸಿದ್ಧವಾಗಿದ್ದ ಬೆಳೆ ನಷ್ಟ, ಸಂಕಷ್ಟದಲ್ಲಿ ರೈತ. ನಂಬಿಸಿ ಸ್ನೇಹಿತನನ್ನು ಕರೆಸಿಕೊಂಡು ಲಾಂಗು ಮಚ್ಚಿನಿಂದ ಹಲ್ಲೆ, ರಕ್ತಸ್ರಾವದಿಂದ ನರಳುತ್ತಿದ್ದವನನ್ನ ಟೆಂಪೋದಲ್ಲಿ ಹಾಕೊಂಡು ಸುತ್ತಾಟ, ಸತ್ತ ನಂತರ ಶವ ಬಿಸಾಡಿ ಪರಾರಿಯಾದ ಸ್ನೇಹ ಘಾತುಕರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.